ನಾನು ಒಬ್ಬ ಸಂಸದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಳವಳ್ಳಿ ಮುಚ್ಚೇಗೌಡರ ಸೊಸೆಗೆ ಕಳೆದ ಬಾರಿ ಆಶೀರ್ವಾದ ಮಾಡಿ ಈ ತಾಲೂಕಲ್ಲಿ ನನಗೆ ಹೆಚ್ಚಿನ ಮತಗಳು ಇಡೀ ಜಿಲ್ಲೆಯಲ್ಲೇ ನಂಬರ್ ಒನ್ ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿರೋ ಎಲ್ಲರಿಗೂ ನಾನು ತಲೆ ಬಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನಿಮ್ಮ ಆಶೀರ್ವಾದದ ಮೂಲಕ ನಿರಂತರವಾಗಿ ನಿಮ್ಮ ಋಣವನ್ನು ತೀರಿಸ್ಕೋಬೇಕು. ನಿಮ್ಮ ಸೇವೆಯ ಮೂಲಕ ನನ್ನ ಒಂದು ಕೆಲಸದ ಮೂಲಕ ಆ ಋಣವನ್ನು ತೀರಿಸ್ಕೋಬೇಕು ಅನ್ನೋದೊಂದೇ ಉದ್ದೇಶ ಇಟ್ಕೊಂಡು ಈ 4 ವರ್ಷದಲ್ಲಿ ನಾನು ಹಾಕೊಂಡು ಬಂದಿರೋ ಪ್ರತಿ ಹೆಜ್ಜೆಯನ್ನು ಅದೇ ನಿಟ್ಟಿನಲ್ಲಿ ಹಾಕೊಂಡು ಬಂದಿದ್ದೀನಿ. 4 ವರ್ಷಗಳು ನಿರಂತರವಾಗಿ ನನ್ನನ್ನು ಟೀಕಿಸಿ ಅವಮಾನಿಸಿ ಹೋದರೆಲ್ಲ ನನ್ನ ಕೆಲಸದಲ್ಲೂ ಅಡಚಣೆಗಳು ಅಡೆತಡೆಗಳು ಮಾಡಿಕೊಂಡು ಬಂದಿರೋ ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ಒಂದು ಚುನಾವಣೆಗೆ ಬಂದು ರಾಜಕೀಯ ಬಂದು ಮಂಡ್ಯದಲ್ಲಿ ನಿಂತುಕೊಂಡಿರೋದೇ ಮಹಾ ಅಪರಾಧ ಅನ್ನೋ ಥರ ಇಷ್ಟೊಂದು ವರ್ಷಗಳನ್ನು ಅವರು ನಡ್ಕೊಂಡು ಬಂದಿದ್ದಾರೆ. ಆದ್ರೂ ಅದನ್ನೆಲ್ಲ ನಾನು ಸಹಿಸಿಕೊಂಡು ಬಂದಿದ್ದೆ. ಎಷ್ಟೋ ಸಲ ನನ್ನ ಮಗನೇ ನನಗೆ ಹೇಳಿದ, ಇದೆಲ್ಲ ನಿಮ್ಗೆ ಯಾಕೆ ಬೇಕಿತ್ತು, ಆರಾಮಾಗಿ ಮನೆಯಲ್ಲಿ ನೀನು ಮಹಾರಾಣಿ ಥರ ಇರ್ತಾ ಇದ್ದೆ, ಇದೆಲ್ಲ ಬೇಕಿತ್ತ ಅಂತ. ನಾನು ಒಂದೇ ಮಾತನ್ನು ಹೇಳಿದೆ, ನನ್ನನ್ನು ನಂಬಿ ಅಂಬರೀಷ್ ಅವರ ಸ್ಥಾನದಲ್ಲಿ ನನ್ನನ್ನು ಕೂರಿಸಿದ ಜನಕ್ಕೆ ನಾನೆಂದು ಮೋಸ ಮಾಡೋಕ್ಕೆ ಆಗೋದಿಲ್ಲ ನನಗೆ ಎನ್ನುವ ಒಂದೇ ಅವರ ಮಾತನ್ನು ನಾನು ಹೇಳಿದೆ. As State of War Karnataka begins, a reminder, who is the true number one? The 5 big voices speak to us before all the others. From Chief Minister Bommai to Chief Challenger Siddaramaiah, from old war horse Yedurappa to Karnataka's Chanakya D. Shivakumar and Kingmaker Kumara Swami. When it's Karnataka, there's no competition. India's number one election channel.